ಈವ್ನಿಂಗ್ ಆತಂದ್ರೆ ಏನರೇ ಸ್ಪೆಷಲ್ ಆಗಿರೋಂಥ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಇದೇ ಥರ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಚುಮೂರಿ ಚುಮುರಿ ಚೂಡ ತಂದಿದ್ದೀನಿ ಇದಕ್ಕೆ ಕಚ್ಚಾ ಚುಮುರಿ ಚೂಡ ಅಂತ ಕೂಡ ನೀವು ಹೇಳ್ಬೋದು ಬಟ್ ಈಸಿ ಕೂಡ ಇದು ಟೇಸ್ಟ್ ಕೂಡ ತುಂಬ ಒಳ್ಳೇದು ಬರ್ತೈತಿ ಮತ್ತು ನಿಮಗೆ ತುಂಬ ಇಷ್ಟ ಕೂಡ ಆಗ್ತೈತಿ ಅಂತ ಹೇಳಿ ಭಾವಿಸ್ತೀನಿ ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಒಂದು ಕಡಾಯಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಥರ ಶೇಂಗಾ ಬೀಜನೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾ ಏನಿದೆ ಹಸಿ ಶೇಂಗಾ ತೊಗೊಂಡಿರೋದ್ರಿಂದ ನಾನು ಮೊದಲಿಗೆ ಶೇಂಗಾನ ಹಾಕಿ ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈಗ ಅರ್ಧ ಇದು ಫ್ರೈ ಆಗಿದೆ ಸೊ ಈಗ ನಾನು ಸ್ವಲ್ಪ ಸಾಸಿವೆ ಕಾಳು ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಇವು ಕೂಡ ಎಲ್ಲ ಸ್ವಲ್ಪ ಇದು ಹಾಕ್ತಾ ಇದ್ದಾವೆ ಕ್ರ್ಯಾಕಲ್ ಹಾಕ್ತಾಯಿದೆ ಸೊ ನಾನೀಗ ಇದು ಹಾಕ್ತಾ ಇದ್ದೀನಿ ಕೊಟ್ಟಿರುವಂಥದ್ದು ಬೆಳ್ಳುಳ್ಳಿ ಮತ್ತು ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಒಳ್ಳೆಯದು ತುಂಬ ಚೆನ್ನಾಗಿ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಕೊಡ್ತೈತಿ ಮತ್ತು ಪುಟಾಣಿಯನ್ನು ಇದ್ದೀನಿ ಆಮೇಲೆ ಇದನ್ನು ಎಲ್ಲ ಚೆನ್ನಾಗಿ ಒಂಥರ ಈಸ್ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಹುರ್ಕೊಂಡ್ಬಿಟ್ರೆ ಸಾಕು ಪುಟಾಣಿ ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತೈತಿ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅರ್ಶಿನದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀವು ನಿಮಗೆ ಖಾರ ಜಾಸ್ತಿ ಹೆಚ್ಚಿಗೆ ಕಡಿಮೆ ಯಾವ ಥರ ಬೇಕು ನೀವು ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಈ ಥರ ಚುಮುರಿ ಇರ್ತಾವಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ ನಾಲ್ಕು ಕಪ್ನಷ್ಟು ನಾಲ್ಕು ಕಪ್ನಷ್ಟು ಹಾಕ್ತಾಯಿದ್ದೀನಿ ಮೊದಲಿಗೆ ಎರಡು ಕಪ್ನಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಆಮೇಲೆ ಬಾಕಿ ಇರುವಂಥದ್ದು ಎರಡು ಕಪ್ನಷ್ಟು ಇದು ಕೂಡ ಹಾಕಿ ಈಗ ಮಿಕ್ಸ್ ಮಾಡ್ಕೋಣ ಬಟ್ ಟೇಸ್ಟ್ ಕೂಡ ತುಂಬ ಒಳ್ಳೇದು ಕೊಡ್ತೈತಿ ನೀವು ಇದು ಒಮ್ಮೆ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಫುಲ್ ಈಸಿಯಾಗಿರೋಂಥ ರೆಸಿಪಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ನೀವು ಇದರ ರೆಸಿಪಿಯನ್ನು ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಬೋದು ಆಮೇಲೆ ಪುಡಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಈ ಥರ ಉದುರಿಸಿ ಆಮೇಲೆ ಸ್ವಲ್ಪ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಇದರಿಂದ ಮೈಲ್ಡ್ ಸ್ವೀಟ್ನೆಸ್ ಕೂಡ ಕೊಡ್ತೈತಿ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಮಾಡ್ತೈತಿ ಆಮೇಲೆ ಇದಾಗಿದೆ ಈಗ ರೆಡಿ ಇದನ್ನು ಸ್ವಲ್ಪ ಆರಿದ ನಂತರ ಇನ್ನೂ ಸ್ವಲ್ಪ ಕ್ರಂಚಿ ಕ್ರಿಸ್ಪಿ ಆಗ್ತವು ಸೊ ಇದು ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ಟೈಟ್ನಲ್ಲಿ ಹಾಕಿಟ್ಟು ನೀವು ಹದಿನೈದರಿಂದ ಇಪ್ಪತ್ತು ದಿವಸಗಳ ಒಳಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಮತ್ತು ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಗಾಯ್ಸ್ ಲೈಕ್ ಮಾಡೋದರಿಂದ ನಂಗೆ ಮೋಟಿವೇಶನಲ್ ಸಿಗ್ತೈತಿ ಇನ್ನಷ್ಟು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್